ನಾವು ಈ ರೋಡಲ್ಲಿ ಓಡಾಡಬೇಕಾಗ್ತದೆ. ಈ ಓಡಾಡಿದಾಗ ನಮಗೂ ಕೂಡ ಆ ನೋವನ್ನು ಅನುಭವಿಸಿದ್ವಿ. ಏನಪ್ಪ ಇದು ಹಿಂಗಿದೆ ರೋಡು, ಯಾವತ್ತಪ್ಪ ಸರಿ ಹೋಗೋದು ಅಂತ ಅಂದ್ಕೊಂಡು ನಮ್ಮ ಶಾಸಕರು ಸಿಗ್ದಾಗೆಲ್ಲ ಎಲ್ಲೆಲ್ಲಿ ರೋಡುಗಳು ಸರಿ ಇಲ್ವೋ ಅವೆಲ್ಲ ಕೂಡ ನಮ್ಮ ಶಾಸಕರಿಗೆ ಗಮನಕ್ಕೆ ತರ್ತಾ ಇದೀವಿ. ಆದರೆ ದುರಾದೃಷ್ಟವಶಾತ್ ಏನು ಅಂತಂದರೆ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋದನ್ನು ಬಿಟ್ಟು ಜನಪ್ರಿಯ ಕಾರ್ಯಕ್ರಮಗಳಿಗೆ ಅಂದರೆ ಯಾವುದೋ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಣವನ್ನು ಬೇರೆ ಕಡೆ ವರ್ಗಾಯಿಸಿರೋದ್ರಿಂದ ಅಭಿವೃದ್ಧಿ ಕಡೆ ಬಹಳಷ್ಟು ಕಡಿಮೆ ಗಮನ ಕೊಡ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ಏನು ಈಗ ಸರ್ಕಾರ ಇದೆಯೋ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ಈ ಥರ ಒಂದು ತಾರತಮ್ಯ ನೀತಿ ಅನುಸರಿಸಿಕೊಂಡು ಎಲ್ಲೆಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದಾರೋ ಅಲ್ಲೆಲ್ಲ ಕೂಡ ಅನುದಾನನ ಕಡಿಮೆ ಕೊಡ್ತಾ ಇರತಕ್ಕಂಥದ್ದು ನಾವೆಲ್ಲ ದಿನ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ, ನಾವು ಅನುಭವಿಸ್ತಾನೂ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಶಾಸಕರು ಏನೋ ಒಂದು ಕಷ್ಟಪಟ್ಟು ಈ ಒಂದು ಭಾಗಕ್ಕೆ 10 ಕೋಟಿ ರೂಪಾಯಿನ ಈ ರಸ್ತೆ ಹಾಕ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅವರಲ್ಲಿ ಒಂದು ಮನವಿ ಏನು ಅಂತಂದರೆ ಇನ್ನೂ ಹಲವಾರು ರಸ್ತೆಗಳು ನನ್ನ ಗಮನಕ್ಕೆ ಬಂದಿರತಕ್ಕಂಥವು ಕೂಡ ಕೆಲವು ರಸ್ತೆಗಳನ್ನು ತಮ್ಮ ಗಮನಕ್ಕೆ ತರ್ತೀವಿ. ದಯವಿಟ್ಟು ತಾವು ಕೂಡ ನನ್ನ ಅದೃಷ್ಟ ಚೆನ್ನಾಗಿದೆ, ಅರ್ಧ ಅದೃಷ್ಟವೂ ಅರ್ಧ ಇದೆ. ಅನೇಕ ಎಂಎಲ್ಎ ಅದೃಷ್ಟ ಬಾಗೊಂಡಿದೆ ನನಗೆ ಗೆಲ್ಲಿಸ್ಬೇಕು. ಅನೇಕ ರಸ್ತೆಗಳು ಕೂಡ ಹಾಳಾಗಿವೆ, ಅವನು ಕೂಡ ತಾವು ಆದ್ಯತೆ ಮೇಲೆ ಅದನ್ನ ಸರಿ ಮಾಡಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ಮನವಿನ ಕೂಡ ಮಾಡಿಕೊಳ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ನಮ್ಮ ಸ್ನೇಹಿತರು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಜಾತ್ಯತೀತ ಜನತಾ ದಳದಲ್ಲಿ ನಾವೆಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಗೌರವವನ್ನ ಕೊಡ್ತಾ ಇದ್ದೀವಿ, ಕೊಡಲೇಬೇಕು ಕೂಡ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯ ಕೂಡ ಇಲ್ಲ. ಕಾರಣಾಂತರಗಳಿಂದ ಕೆಲವು ಮುಖಂಡರು ಎಲ್ಲೋ ಹೋಗಿರೋ ಒಂದು ಕಾರಣದಿಂದ ಈ ಸಂದರ್ಭದಲ್ಲಿ ಬರದೇ ಇರಬಹುದು, ಮತ್ತು ಅವರ ಕೆಲವು ಅಚಾತುರ್ಯ ಕಾರಣಗಳಿಂದ ಅವರ ಭಾವಚಿತ್ರ ಕೂಡ ಬಿಟ್ಟೋಗಿರ್ಬೋದು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಸೇರಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡೋಗುವಂತ ಒಂದು ಕಾರ್ಯ ನಮ್ದಾಗ್ತದೆ. ನಿಮ್ಮ ಒಂದು ಅನಿಸಿಕೆಯನ್ನ ನಾವು ಗಮನಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಮಗೆ ಒಂದೇ ಸಮಾಜವನ್ನ ಓಲೈಸಿದ್ರೆ ನಾವು ರಾಜಕೀಯದಲ್ಲಿ ಬೆಳೆಯೋದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಎಲ್ಲ ಒಂದು ಸಮುದಾಯದವರು, ಎಲ್ಲ ಒಂದು ಜಾತಿಯವರು ಎಲ್ಲ ಇದ್ದ ಪಕ್ಷದಲ್ಲಿ ನಮ್ಮ ಪಕ್ಷ ಕೂಡ ಮುಂದೆ ಹೋಗ್ತದೆ, ಚೆನ್ನಾಗಾಗ್ತದೆ ಅನ್ನೋದನ್ನ ನಾವೆಲ್ಲ ಮನಗಂಡಿದ್ದೀವಿ. ಈಗಾಗಲೇ ನಮ್ಮ ಎಂಎಲ್ಎ ಅವರು ಒಂದು ಪಂಗಡಕ್ಕೆ ಸೇರಿದ್ದಾರೆ, ನಮ್ಮ ಎಂಪಿ ಅವರು ಕೂಡ ಅವರೊಂದು ಪಂಗಡಕ್ಕೆ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಪಂಗಡಕ್ಕೆ ಕೂಡ ಏನಾದರೂ ಇದು ಸಿಗೋ ಹಾಗಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ. ಪೋಸ್ಟ್ ರೆಡಿ ಮಾಡೋಣ. ಝಡ್ ಪಿ ಇದೆಯಲ್ಲ ಸರ್, ಝಡ್ ಪಿ ಇದೆ, ಝಡ್ ಪಿ ಟಿ ಪಿ ಎಸ್ ಇದೆ, ಅಲ್ಲಿ ರಿಸರ್ವೇಷನ್ ಬರುತ್ತೆ. ರಿಸರ್ವೇಷನ್ ಬಂದಾಗ ಯಾರು ಡಿಸರ್ವಿಂಗ್ ಇದಾರೋ ಅವ್ರಿಗೆಲ್ರಿಗೂ ಕೂಡ ಟಿಕೆಟ್ ಅನ್ನು ಕೊಡುವಂತ ಒಂದು ಇದನ್ನ ನಮ್ಮ ನಾಯಕರು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಎಂಎಲ್ಎ ಅವರು ಒಳ್ಳೆಯ ಕಾರ್ಯ ಮಾಡಿದಾರೋ ಮುಂದಿನ ದಿನಗಳಲ್ಲಿ ಕೂಡ ಅವರು ಇದೇ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.